ಇತ್ತೀಚೆಗೆ ನಾವೇನು ಸುಮ್ಮನೆ ಇದ್ದಾಗ ಚಲರಾಜಸ್ವಾಮಿ ಅವರನ್ನ ಮಣಿಸ್ಲೇಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನಮ್ಮ ಸರ್ವೋಚ್ಚ ನಾಯಕರು ಒಕ್ಕಲಿಗ ಜನಾಂಗದಲ್ಲಿ ದೇವೇಗೌಡರು ನನ್ನನ್ನು ಸುರೇಶ್ ಗೌಡನ ಇಬ್ಬರನ್ನೂ ಸಹಿತ ಪಾರ್ಟಿಗೆ ಸೇರಿಸ್ಕೊಂಡು ಚಲರಾಜಸ್ವಾಮಿ ನಮ್ಮ ಕುಟುಂಬಕ್ಕಿಂತ ಅನ್ಯಾಯ ಮಾಡಿದ್ದಾನೆ, ಅವನ್ನ ಸಂಪೂರ್ಣ ರಾಜಕೀಯದಲ್ಲಿ ಮುಗಿಸ್ಬೇಕು, ನೀವೆಲ್ಲ ಬರಬೇಕು ಅಂತೇಳಿ ನಮ್ಮನ್ನು ಕೇಳಿಕೊಂಡ್ರು. ಅವರ ಆಹ್ವಾನದ ಮೇರೆಗೆ ನಾವು ಹೋದ್ವಿ. ಅವತ್ತು ಕುಮಾರಸ್ವಾಮಿಯವ್ರಿಗೆ ಅದು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ, ಆದರೂ ಸಹಿತ ಎಲ್ಲರೂ ಮಾತುಕತೆ ಆಡಿದ ಮೇಲೆ ಒಪ್ಪಿಕೊಂಡ್ರು. ಚುನಾವಣೆ ನಡೀತು, ಚುನಾವಣೆ ನಡೆದಾಗ ನಾನೇ ಸುರೇಶ್ ಗೌಡ್ರಿಗೆ ಕೊಡಿ ಅಂತ ಹೇಳಿದೆ. ಯಾಕೆಂದ್ರೆ ನಾನು 15 ವರ್ಷದಿಂದ ಟಚ್ ಬಿಟ್ಬಿಟ್ಟಿದ್ದೆ ನಾಗಮಂಗಲನ. ಸುರೇಶ್ ಗೌಡ್ರಿಗೆ ನೀವು ಅವಕಾಶ ಮಾಡಿ, ನನಗೆ ಬೆಂಗಳೂರಿನಲ್ಲಿ ಅಲ್ಲಿ ಶಿಕ್ಷೆ ಇದ್ರು, ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯನ್ಸಿಗೆ ನಾನು ಚುನಾವಣೆಗೆ ನಿಲ್ತೀನಿ ಅಂತೇಳಿ ಅವಕಾಶ ಮಾಡಿದ್ರು, ಟಿಕೆಟು ಕೊಟ್ಟಿದ್ರು ನನಗೆ. ಅಲ್ಲಿ ನಾನು MLA ಚುನಾವಣೆ ಶುರುವಾಯಿತು, ನಾನು ಪದೇ ಪದೇ ನಾಗಮಂಗಲದಲ್ಲಿ ಹೆಚ್ಚಿಗೆ ಬಳಸ್ಕೊಳ್ಬೇಕಾದ್ರಿಂದ ಹೆಚ್ಚು ಆ ಕಡೆ ಓಡಾಡದೇ ಇರೋದ್ರಿಂದ ಅಲ್ಲಿ ನಾನು ಚುನಾವಣೆಯಲ್ಲಿ ಮುಂದುವರಿಯೋಕ್ಕಾಗಲಿಲ್ಲ. ನಾನು ಆಮೇಲೆ ವಾಪಸ್ ಬಿಟ್ಟೆ. ಆಮೇಲೆ ನನ್ನ ಎಂ ಪಿಗೆ ನಿಲ್ಲಿಸಿದ್ರು. ನಾನು JDSನ ಆಶೀರ್ವಾದದಿಂದಲೂ, ದೇವೇಗೌಡರು ಕುಮಾರಸ್ವಾಮಿಯವರ ಆಶೀರ್ವಾದದಲ್ಲಿ, ಎಲ್ಲರ ಮುಖಂಡತ್ವದಲ್ಲಿ ನನ್ನನ್ನು MPನೂ ಮಾಡಿದ್ರು. ಜನನು ಈ ತಾಲೂಕಿನ ಜನ, ಈ ಜಿಲ್ಲೆ ಜನ, ನಾಗಮಂಗಲ ತಾಲೂಕಿನಲ್ಲಿ 67,000 ಇತಿಹಾಸದಲ್ಲಿ ಅಷ್ಟೊಂದು ಬಹುಮತ ಯಾರಿಗೂ ಬಂದಿಲ್ಲ. ನನಗೆ 67,000 ಬಹುಮತ ಕೊಟ್ಟರು. ಅದಕ್ಕೆ ನಾನು ಒಬ್ಬನೇ ಕಾರಣ ಅಂತಲ್ಲ, ಪಕ್ಷದವರೆಲ್ಲರೂ ಸಹಿತ ನನಗೆ ಒಕ್ಕೊರಲಿನಿಂದ, ಅವತ್ತು ಕಾಂಗ್ರೆಸ್ನವರು ಸಹಿತ ನನಗೆ ಸಪೋರ್ಟ್ ಮಾಡಿದರು. ಕಾಂಗ್ರೆಸ್ಸು JDS ಎರಡು ಸೇರಿ ನನಗೆ ಸಪೋರ್ಟ್ ಆಯಿತು. ಅವತ್ತು BJPಲಿ ಇದ್ದವರು ನನಗೆ ಸಪೋರ್ಟ್ ಮಾಡಿದರು. ವಿಸ್ತಾರ ನ್ಯೂಸ್, ನಿಖರ ಜನಪರ.